ಬಂಧುಗಳೇ ನಮಸ್ಕಾರ. ನಟ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿ ಒಂದು ತಿಂಗಳಾದರೂ ಕೂಡ ಈ ಕ್ಷಣಕ್ಕೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಈಗಲೂ ಕೂಡ ಟಿವಿಯಲ್ಲಿ ಯಾವುದಾದ್ರೂ ಅವರ ಸಂದರ್ಶನಗಳನ್ನು ಯಾವುದಾದ್ರೂ ಕಾರ್ಯಕ್ರಮವನ್ನು ನೋಡಿದಾಗ ಎಲ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಇಂತಹ ಅದ್ಭುತವಾದಂಥ ಮನುಷ್ಯನನ್ನು ಕಳೆದುಕೊಂಡ್ವ ಅಂಥೇಳಿ ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅನಾಥಾಶ್ರಮ, ಗೋಶಾಲೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಹಾಯ ಮಾಡಿದರು. ಜೊತೆಗೆ ಸಾಕಷ್ಟು ಜನ ಇದೀಗ ಸ್ವತಃ ತಾವೇ ಮುಂದೆ ಬಂದು ಹೇಳ್ಕೊಳ್ತಿದ್ದಾರೆ, ನಮಗೆ ಇಂತಿಷ್ಟು ಹಣ ಸಹಾಯವನ್ನು ಮಾಡಿದರು, ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಸಹಾಯವನ್ನು ಮಾಡಿದರು ಅಂತ. ಹೀಗಾಗಿ ಇಂತಹ ಅದ್ಭುತವಾದಂಥ ಮನುಷ್ಯ ಇನ್ನಿಲ್ಲ ಅನ್ನೋದನ್ನು ಈ ಕ್ಷಣಕ್ಕೂ ಕೂಡ ನಮಗ್ಯಾರಿಗೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ಬಿಗ್ ಸ್ಕ್ರೀನ್ನಲ್ಲಿ ನೋಡೋದಕ್ಕೆ ಒಂದು ಅವಕಾಶ ಇದೆ, ಅದು ಜೇಮ್ಸ್ ಚಿತ್ರದ ಮೂಲಕ. ಜೇಮ್ಸ್ ಟೀಸರ್ ಟ್ರೈಲರ್ಗಳ ಮೂಲಕ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು. ಟ್ರೈಲರ್ ರಿಲೀಸ್ ಆಗಲಿಲ್ಲ, ಟೀಸರ್ ರಿಲೀಸ್ ಆಗಿತ್ತು. ಅಂದರೆ ಚಿಕ್ಕದಾದಂಥ ಒಂದು ಟೀಸರ್ ರಿಲೀಸ್ ಮಾಡಿದ್ರು, ಅದು ಬಹಳ ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು. ಇದೀಗ ಜೇಮ್ಸ್ ಚಿತ್ರದ ಟ್ರೈಲರ್ ಬಿಡುಗಡೆಗೆ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ವಾಯ್ಸ್ ಡಬ್ಗೆ ಆರಂಭದಲ್ಲಿ ಶಿವಣ್ಣ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು, ಬಟ್ ಶಿವಣ್ಣ ನಾನು ಬೇಡ ಅಂತ ಅವರೇ ಹೇಳಿದ್ದಾರೆ. ಯಾಕಂದರೆ ಅಪ್ಪು ವಾಯ್ಸ್ಗೆ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ, ನನ್ನ ಶೈಲಿಯೇ ಬೇರೆ, ಅಪ್ಪು ಶೈಲಿನೇ ಬೇರೆ, ಹೀಗಾಗಿ ಬೇರೆ ಏನಾದರೂ ಮಾಡಿ ಅಂಥೇಳಿ. ಸೊ ಏನು ಮಾಡ್ತಿದ್ದಾರೆ ಚಿತ್ರತಂಡದವರು ಅಂತಂದರೆ, ಈ ಶೂಟಿಂಗ್ ಸಂದರ್ಭದಲ್ಲಿ ಒಂದು ವಾಯ್ಸ್ ರೆಕಾರ್ಡ್ ಆಗಿರುತ್ತಲ್ಲ, ಆ ವಾಯ್ಸನ್ನೇ, ಅಂದರೆ ಡಬ್ ಮಾಡೋಗಿನ ಮುಂಚೆ ಒಂದು ವಾಯ್ಸ್ ರೆಕಾರ್ಡ್ ಆಗಿರುತ್ತೆ, ಆ ವಾಯ್ಸನ್ನೇ ಬೇರೆ ರೀತಿಯಲ್ಲಿ ಒಂದಷ್ಟು ಟೆಕ್ನಾಲಜಿಯನ್ನು ಬಳಸಿಕೊಳ್ಳೋದಕ್ಕೆ ಈಗಾಗಲೇ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಂದು ಅವಕಾಶ ಇದೆ. ಮತ್ತೊಂದು ಕಡೆಯಿಂದ ಈಗಲೂ ಕೂಡ ಅಭಿಮಾನಿಗಳು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಸಮಾಧಿ ಬಳಿ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ. ಆದರೆ ಇನ್ನೊಂದು ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಅವನ್ನ ಉಳಿಸ್ಕೊಳ್ಳೋದಿಕ್ಕೆ ಏನಾದರೂ ಅವಕಾಶ ಇತ್ತಾ? ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳೆದುಕೊಂಡಿದ್ದು ಹೇಗೆ? ಯಾರದ್ದಾದರೂ ಬೇಜವಾಬ್ದಾರಿ ಥರ ಇದೆಯಾ? ಯಾರದ್ದಾದರೂ ನಿರ್ಲಕ್ಷ್ಯತನ ಇದೆಯಾ? ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಈಗಲೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಇದೀಗ ರಾಘವೇಂದ್ರ ರಾಜ್ಕುಮಾರ್ ಅವರು ಇನ್ನೊಂದು ವಿಚಾರವನ್ನು ಬಟಾಬೈಲು ಮಾಡಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ. ಅವತ್ತೇನಾಗುತ್ತೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನೀಸಿ ಫೀಲ್ ಆಗುತ್ತೆ. ಹಿಂದಿನ ದಿನ ಗುರುಕಿರಣ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು, ಮಾರನೇ ದಿನ ಬೆಳಗ್ಗೆ ಎದ್ದು ಜಿಮ್ ಮಾಡಿದ್ದಾರೆ, ಆನಂತರ ಬಜರಂಗಿ 2 ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ತೆಗೆದುಕೊಂಡಿದ್ದಾರೆ, ಟ್ವಿಟರ್ನಲ್ಲೂ ಕೂಡ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಆನಂತರ ಅವರು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಎದೆ ನೋವಿನ ರೀತಿಯಲ್ಲಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ, ಅನೀಸಿ ಫೀಲ್ ಆಗುತ್ತೆ. ಏನೋ ಆಗ್ತಾ ಇದೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚಿಕ್ಕ ಪುಟ್ಟ ನೋವು ಕಾಣಿಸ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಅಂತ ಅವರು ಕೂಡ ನೆಗ್ಲೆಕ್ಟನ್ನು ಮಾಡಿಬಿಡ್ತಾ ಇದ್ರು. ಆದರೆ ಸ್ವಲ್ಪ ಮಟ್ಟಿಗೆ ಅವರ ಒಳಗಡೆ ಏನೋ ಆಗೋದಕ್ಕೆ ಶುರುವಾಗಿದೆ, ಅವರಿಗೆ ಏನೋ ಒಂದು ಫೀಲ್ ಆಗ್ಲಿಕ್ಕೆ ಶುರುವಾಗಿದೆ. ಈ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ತೆರಳಿದ್ದಾರೆ. ಸುಖ ಸುಮ್ಮನೆ ಅಂತೂ ಅವರು ಆಸ್ಪತ್ರೆಗೆ ತೆರಳಿರೋದಿಲ್ಲ, ಹಿಂದಿನ ರಾತ್ರಿಯಿಂದನೇ ಏನೋ ಸ್ವಲ್ಪ ಕಾಡೋದಕ್ಕೆ ಶುರುವಾಗಿರುತ್ತೆ, ಏನೋ ಸ್ವಲ್ಪ ಮುನ್ಸೂಚನೆ ಸಿಕ್ಕಿರುತ್ತೆ. ಬಟ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಿರೋದಿಲ್ಲ, ಬಟ್ ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಮಾತ್ರ ಅವ್ರಿಗೆ ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಜೊತೆಗೆ ಒಂದು ವಾರದ ಮುಂಚೆ ಫಿಸಿಯೋಥೆರಪಿಸ್ಟ್ ಹತ್ರನೂ ಕೂಡ ಹೋಗಿದ್ರು. ಈ ಫಿಸಿಯೋಥೆರಪಿ ಯಾರು ಮಾಡಿಸ್ತಾರೆ ಹೇಳಿ? ಈಗ ರಾಘಣ್ಣ ಮಾಡಿಸ್ತಾ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಡಿಸ್ತಾ ಇದ್ದಾರೆ. ಕಾರಣ ಅವ್ರಿಗೆ ಹೃದಯ ಸಮಸ್ಯೆ ಇದೆ, ಹೃದಯ ಸಮಸ್ಯೆ ಇದ್ದಂಥವ್ರಿಗೆ ಇಡೀ ದೇಹದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಅಂಥವರೆಲ್ಲರೂ ಕೂಡ ಫಿಸಿಯೋಥೆರಪಿಯನ್ನು ಮಾಡಿಸ್ತಾರೆ. ರಾಘಣ್ಣನವರು ಕೂಡ ಫಿಸಿಯೋಥೆರಪಿಯನ್ನು ಮಾಡಿಸುವ ಕಾರಣಕ್ಕಾಗಿ ಈಗಲೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ವಾರ ಮುಂಚೆ ಅಷ್ಟೇ ಫಿಸಿಯೋಥೆರಪಿಯನ್ನು ಮಾಡಿಸಿದ್ರು. ಅಂದರೆ ಅವಾಗಲಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೊಂದು ರೀತಿಯಾದಂಥ ಸೆಳೆತ ಶುರುವಾಗಿದೆ, ಹೃದಯ ಸಮಸ್ಯೆ ಕಾಣಿಸ್ಕೊಂಡಿದೆ. ಬಟ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿಲ್ಲ, ಮುಂಚೆನೇನಾದರೂ ಆಸ್ಪತ್ರೆಗೆ ಹೋಗಿದ್ರೆ ಆಗಲೇ ಅವರು ರಿಕವರ್ ಆಗುವಂಥ ಸಾಧ್ಯತೆ ಇತ್ತು, ಬಟ್ ಗೊತ್ತಾಗಲಿಲ್ಲ. ಅವತ್ತು ಬೆಳಿಗ್ಗೆ ಏನಾಗುತ್ತೆ, ಇರೆಲ್ಲ ಆದ ತಕ್ಷಣ ಅವರು ಈ ವಿಚಾರವನ್ನು ಅಶ್ವಿನಿ ಅವರಿಗೆ ತಿಳಿಸ್ತಾರೆ. ಹಾಗೆ ಮ್ಯಾನೇಜರ್ಗೂ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾರೆ. ಅವರು ಬಜರಂಗಿ 2 ಸಿನಿಮಾ ನೋಡ್ತಿರ್ತಾರೆ ಮ್ಯಾನೇಜರ್, ಅವರು ಕೂಡ ಆಗಮಿಸ್ತಾರೆ. ಅವರೆಲ್ಲರೂ ಕೂಡ ಬಂದ ತಕ್ಷಣ ತಕ್ಷಣವೇ ಕಾರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಂದ ರಮಣರಾವ್ ಅವರ ಕ್ಲಿನಿಕ್ ಹೋಗಿದ್ದಾರೆ. ರಮಣರಾವ್ ಅವರು ಕ್ಲಿನಿಕ್ ಹೋಗ್ತಾ ಇದ್ದ ಹಾಗೆ ಅಲ್ಲೂ ಕೂಡ ತಕ್ಷಣಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ECGಯನ್ನು ಕೂಡ ಮಾಡಿದ್ದಾರೆ. ECG ಮಾಡೋಕ್ಕೂ ಮುನ್ನ ರಮಣರಾವ್ ಅವರಿಗೂ ಕೂಡ ಗೊತ್ತಾಗಿಲ್ಲ, ಬಟ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನೋ ಆಗ್ತಿದೆ ಅನ್ನೋದು ಒಂದು ಸ್ವಲ್ಪ ಅವ್ರಿಗೆ ಗೊತ್ತಾಗಿತ್ತು. ಯಾಕಂದ್ರೆ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾ ಇದ್ರು, ಟೈರ್ಡ್ ಆಗಿದ್ರು. ಬಟ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕೇಳಿದಾಗ ನಾನು ಸಿಕ್ಕಾಬಟ್ಟೆ ವರ್ಕೌಟ್ ಮಾಡಿದ್ದೀನಿ, ಈ ಕಾರಣಕ್ಕಾಗಿ ಟೈರ್ಡ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ECG ಮಾಡಿದಾಗ ಬಹಳ ಸ್ಪಷ್ಟವಾಗಿ ರಮಣರಾವ್ ಅವ್ರಿಗೆ ಗೊತ್ತಾಗಿದೆ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ. ತಕ್ಷಣವೇ ರಮಣರಾವ್ ಅವರು ವಿಕ್ರಮ್ ಆಸ್ಪತ್ರೆಗೆ ಅವರನ್ನ ಕಳಿಸ್ಕೊಡ್ತಾರೆ. ಇಲ್ಲಿವರೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದೀಗ ಹೊಸದೊಂದು ವಿಚಾರ ಬಟಾ ಬಯಲಾಗಿದೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಸದಾಶಿವನಗರದ ರಮಣರಾವ್ ಅವರ ಕ್ಲಿನಿಕ್ಕು ವಿಕ್ರಮ್ ಆಸ್ಪತ್ರೆಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ 1.5 kilometers ಡಿಸ್ಟೆನ್ಸ್ ಇದೆ. ನಾವೆಲ್ಲ ಏನನ್ಕೊಂಡಿದ್ವಿ, ಒಂದು 10 minutes ರೀಚ್ ಆಗಿರ್ಬೋದು, ಕೇವಲ ಒಂದು 5 ನಿಮಿಷದ ದಾರಿ ಅದು. ಆದರೆ ನಾವು ಅಂದ್ಕೊಂಡಿದ್ವಿ ಒಂದು 10 ನಿಮಿಷಕ್ಕೆ ಅವರು ರೀಚ್ ಆಗಿರ್ಬೋದು ಅಂಥೇಳಿ. ಬಟ್ ವಿಚಾರ ಏನಪ್ಪ ಅಂದರೆ, 3.25 hours ಟೈಮನ್ನು ತೆಗೆದುಕೊಂಡಿದ್ದಾರೆ ಸದಾಶಿವನಗರದ ರಮಣರಾವ್ ಅವರ ಕ್ಲಿನಿಕ್ನಿಂದ ಸೀದಾ ವಿಕ್ರಮ್ ಆಸ್ಪತ್ರೆಗೆ ಹೋಗೋದಕ್ಕೆ 45 ನಿಮಿಷ ಟೈಮ್ ತೆಗೆದುಕೊಂಡಿದ್ದಾರೆ.
ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳಿದಾಗ ಈ ವಿಚಾರ ಇದೀಗ ಗೊತ್ತಾಗಿದೆ. ನಿನ್ನೆ ಕಿರುತೆರೆ ಅವರು ಪುನೀತ ನಮ್ಮನ ಕಾರ್ಯಕ್ರಮ ಇಟ್ಕೊಂಡಾಗ ಅಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ವಿಚಾರವನ್ನ ಬಟಾಬಯಲುಗೊಳಿಸಿದ್ದಾರೆ. ಆನಂತರ ರಾಘವೇಂದ್ರ ರಾಜ್ಕುಮಾರ್ ಅವರು ಏನ್ ಮಾಡ್ತಾರೆ ಅದನ್ನ ಎನ್ ಆರ್ ರಮೇಶ್ ಅವರ ಗಮನಕ್ಕೆ ತರ್ತಾರೆ. ಅವರಾಗ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ನಗರಾಧ್ಯಕ್ಷರು ಕೂಡ ಹೌದು, ಜೊತೆಗೆ ರಾಜ್ಕುಮಾರ್ ಅವರ ಕುಟುಂಬ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದಂತವರು ಎನ್ ಆರ್ ರಮೇಶ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೊಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಮನವಿ ಏನು ಅನ್ನೋದನ್ನ ಆನಂತರ ಹೇಳ್ತೀನಿ. ಅವತ್ತು ಏನಾಗುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸದಾಶಿವನಗರದಿಂದ ವಿಕ್ರಮಾಸ್ಪತ್ರೆಗೆ ರೂಟ್ ಏನು, ಸದಾಶಿವನಗರ BDA ಜಂಕ್ಷನ್, ಅದಾದ ನಂತರ ಏನು ಸಿಗುತ್ತೆ ಹೇಳಿ, ಪ್ಯಾಲೇಸ್ ರೋಡ್ ಸಿಗುತ್ತೆ, ಈ ಕಡೆ ಬರ್ತಿದ್ದಾಗ ಮಹಾರಾಣಿ ಕಾಲೇಜ್ ಸಿಗುತ್ತೆ, ಶಾಂಗ್ರಿಲಾ ಹೋಟೆಲ್ ಸಿಗುತ್ತೆ, ಆ ಕಡೆ ಸಿಗೋದೆ ನಮಗೆ ವಿಕ್ರಮ ಆಸ್ಪತ್ರೆ. ಹಬ್ಬಬ್ಬ ಅಂದ್ರೆ ಒಂದು 5-10 ನಿಮಿಷ ಆಗಿರ್ಬೋದು, ಆದ್ರೆ 45 ನಿಮಿಷ ಟೈಮ್ ತಗೊಳುತ್ತೆ. ಕಾರಣ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್, 11 ಗಂಟೆ ಸುಮಾರಿಗೆ ಕಂಪ್ಲೀಟ್ ಅದು ಪೀಕ್ ಆರದು, ಅಲ್ಲಿ ಯಾವುದೇ ಒಂದು ವೆಹಿಕಲ್ಸ್ ಮೂವ್ ಆಗೋದು ಕೂಡ ಬಹಳ ಕಷ್ಟ ಆಗಿರುತ್ತೆ, ಅವತ್ತು ಕೂಡ ಹಾಗೆ ಆಗಿರುತ್ತೆ. ಹೀಗೆ ಹೋಗುವಂತ ಸಂದರ್ಭ 45 ನಿಮಿಷ ತೆಗೆದುಕೊಳ್ಳುತ್ತಲ್ಲ, ಹೆಚ್ಚು ಕಡಿಮೆ ಶಾಂಗ್ರಿಲಾ ಹೋಟೆಲ್ ಬಳಿ, ಇನ್ನೇನು ವಿಕ್ರಮ ಆಸ್ಪತ್ರೆಗೆ 2-3 ನಿಮಿಷ ಇದೆ ಟೈಮ್ ಅನ್ನುವ ಸಂದರ್ಭದಲ್ಲಿ ಶಾಂಗ್ರಿಲಾ ಹೋಟೆಲ್ ಬಳಿ ಪುನೀತ್ ರಾಜ್ಕುಮಾರ್ ಅವರು ಪ್ರಾಣವನ್ನ ಬಿಟ್ಟಿದ್ದಾರೆ. ಅಶ್ವಿನಿ ಅವರ ತೊಡೆ ಮೇಲೆ ಮಲ್ಕೊಂಡಿದ್ರಂತ ಅವರಿಗೆ, ಅಂದ್ರೆ ಈ ರಮಣರಾವ್ ಕ್ಲಿನಿಕ್ ಇಂದ ಹೋಗೋ ಸಂದರ್ಭದಲ್ಲಿ ಅವ್ರನ್ನ ಎತ್ಕೊಂಡು ಹೋಗಲಾಗಿತ್ತು, ಕಾರ್ನಲ್ಲೂ ಕೂಡ ಮಲಗಿದ ರೀತಿಯಲ್ಲಿ ಅವರನ್ನ ಮಲಗಿಸಲಾಗಿತ್ತು, ಯಾಕಂದ್ರೆ ಹಾರ್ಟಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ. ಈ ಕಾರಣಕ್ಕಾಗಿ ಅವರು ಮಲಗಿದಲ್ಲಿಯೇ ಪುನೀತ್ ರಾಜ್ಕುಮಾರ್ ಅವರು ಪ್ರಾಣವನ್ನ ಬಿಟ್ಟಿದ್ದಾರೆ. ಬರೀ ಇನ್ನು 4-5 ನಿಮಿಷ ಟೈಮ್ ಸಿಕ್ಕಿದ್ರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ 100-100 ಉಳಿಸ್ಕೊಳ್ಬಹುದಿತ್ತು. ಟ್ರಾಫಿಕ್ ಜಾಮ್ ಪುನೀತ್ ರಾಜ್ಕುಮಾರ್ ಅವರ ಪ್ರಾಣವನ್ನ ಬಲಿ ಪಡಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಮಣರಾವ್ ಅವರ ಕ್ಲಿನಿಕ್ ನಲ್ಲಿ ಏನಾದ್ರೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಿದ್ದೇ ಆದಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಕಳಿಸ್ಕೊಟ್ಟಿದ್ರೆ 100-100 ಇನ್ನೊಂದು 15 ನಿಮಿಷ ಅಂತೂ ಬೇಗ ರೀಚ್ ಆಗ್ತಾ ಇದ್ರು. ಆಂಬ್ಯುಲೆನ್ಸ್ ಹೋಗುತ್ತೆ ಅಂತ ಆದ್ರೆ ಎಲ್ಲರೂ ಕೂಡ ವೆಹಿಕಲ್ಸ್ ಆರಾಮ್ಸೆ ಬಿಟ್ಕೊಡ್ತಾರೆ ಆಂಬ್ಯುಲೆನ್ಸ್ ಮೂವ್ ಆಗೋದಕ್ಕೆ, ಜೊತೆಗೆ ಸಿಗ್ನಲ್ ನ ಕೂಡ ಆರಾಮಾಗಿ ಜಂಪ್ ಮಾಡಬಹುದಾಗಿರುತ್ತೆ, ಸಿಗ್ನಲ್ ಅನ್ನ ನೀವು ನೋಡ್ತಾ ನಿಂತ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಆಂಬ್ಯುಲೆನ್ಸ್ ಸಿಗ್ನಲ್ ಮಾಡ್ತಾ ಇರುತ್ತೆ. ಸೊ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡ್ತಿದ್ರು ಆಂಬ್ಯುಲೆನ್ಸ್ ನಲ್ಲಿ ಹೋಗಿದ್ರೆ. ಬಟ್ ಇವರು ಖಾಸಗಿ ವಾಹನದಲ್ಲಿ ಹೋದಂತ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಆದಂತ ಕಾರಣಕ್ಕಾಗಿ ಅವರಿಗೆ ಮೂವ್ ಆಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದೆಷ್ಟು ಒದ್ದಾಡಿ ಇರ್ಬಾರ ಪುನೀತ್ ರಾಜ್ಕುಮಾರ್ ಅವರು ಕಾರ್ನಲ್ಲಿ, ಅವರಿಗೂ ಕೂಡ ಕೊನೆ ಅದು ಅನಿಸ್ತಾ ಇರುತ್ತೆ, ಅಯ್ಯೋ ಆಸ್ಪತ್ರೆಗೆ ಎಷ್ಟೊತ್ತಿ ರೀಚ್ ಆಗ್ತೀನಿ, ಎದೆ ನೋಯ್ತಿದ್ಯಲ್ಲ, ಈ ರೀತಿಯಾಗಿ ಅನಿಸಿ ಫೀಲ್ ಆಗ್ತಿದ್ಯಲ್ಲ ಅಂತೇಳಿ. ಬಟ್ ಆಸ್ಪತ್ರೆಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಮ್, ನಿಂತಲ್ಲೇ ನಿಲ್ತಾ ಇದೆ ಕಾರು ಅಂದಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೇಗಾಗಿರ್ಬೇಡ, ಅವರ ಪಕ್ಕದಲ್ಲಿದ್ದಂಥ ಅವರ ಪತ್ನಿ ಅಶ್ವಿನಿ ಅವರಿಗೆ ಹೇಗಾಗಿರ್ಬೇಡ, ಅದು ಯಾವ ಸಂದರ್ಭವನ್ನು ಕೂಡ ನಮಗೆ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ ಎಂತೆಂಥ ಎಡವಟ್ಟುಗಳಾಯಿತು. ಅವ್ರು ರಮಣರಾವ್ ಅವರ ಕ್ಲಿನಿಕ್ ಬದಲಾಗಿ, ಗೊತ್ತಿಲ್ಲ ಬಿಡಿ, ಫ್ಯಾಮಿಲಿ ಡಾಕ್ಟರ್ ಹೋಗಿದ್ದಾರೆ, ಬದಲಾಗಿ ನೇರವಾಗಿ ಏನಾದರೂ ವಿಕ್ರಮ ಆಸ್ಪತ್ರೆಗೆ ಅಥವಾ ಹತ್ರದಲ್ಲೇ ಇರುವಂಥ ಬೇರೆ ಯಾವುದಾದ್ರೂ ಮಲ್ಯ ಆಸ್ಪತ್ರೆಗೋ ಯಾವುದಕ್ಕೋ ಒಂದಕ್ಕೂ ಹೋಗಿದ್ರೆ ಮಲ್ಯನೂ ಕೂಡ ಸ್ವಲ್ಪ ದೂರ ಆಗುತ್ತೆ. ವಿಕ್ರಮ ಆಸ್ಪತ್ರೆ ಅಥವಾ ರಾಮಯ್ಯ ಆಸ್ಪತ್ರೆಗೆ ಇದ್ಯಾವುದಕ್ಕಾದ್ರೂ ಹೋಗಿದ್ರೆ ತಕ್ಷಣ ಅವ್ರನ್ನ ಉಳಿಸ್ಕೊಳ್ಳುವಂಥ ಚಾನ್ಸಸ್ ಇತ್ತು. ಆ ದೇವರೆಲ್ಲವನ್ನು ಕೂಡ 4 ನಿಮಿಷ ಟೈಮ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡಲಿಲ್ಲ. ಇದರ ಪ್ರತಿಫಲವಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಳ್ಬೇಕಾಯ್ತು. ತುಂಬಾ ಜನ ಹೇಳ್ತಾ ಇದ್ರು ವಿಕ್ರಮ ಆಸ್ಪತ್ರೆಗೆ ಹೋದ್ಮೇಲೆ ಅವರು ಪ್ರಾಣ ಬಿಟ್ಟರು ಅಂತ, ಇಲ್ಲ ಶಾಂಗ್ರಿಲಾ ಹೋಟೆಲ್ ಬಳಿಯೇ ಪ್ರಾಣ ಬಿಟ್ಟಿದ್ದಾರೆ. ಸ್ವತಃ ರಾಗಣ್ಣ ಈ ವಿಚಾರವನ್ನು ಹೇಳಿದ್ದಾರೆ. ಆನಂತರ ಅವರಿಗೆ ವಿಕ್ರಮ ಆಸ್ಪತ್ರೆಗೆ ಹೋದ್ಮೇಲೆ ಮತ್ತೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಬದುಕಿಕೊಳ್ಳೋ ಸಾಧ್ಯ ಆಗುತ್ತೆ ಅಂತ ಹೇಳಿ, ಅದು ಕಾರ್ಡಿಯಾಕ್ ಅರೆಸ್ಟ್ ಆದಂತ ಕಾರಣಕ್ಕಾಗಿ ಹೃದಯ ಸಂಸ್ತಂಭನ ಆದಂತ ಕಾರಣಕ್ಕಾಗಿ ಬದುಕಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಬದುಕಿಸ್ಕೊಳ್ಬಹುದಿತ್ತು, ಆದ್ರೆ ಅದು ಹೃದಯ ಸ್ತಂಭನ ಆಗಿದ್ದು. ವಿಷ್ಣುವರ್ಧನ್ ಅವರಿಗೂ ಕೂಡ ಹೀಗೆ ಆಗಿದೆ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು, ಅವ್ರು ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಅವರನ್ನು ಇದೇ ರೀತಿಯಾಗಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಭಾರತೀಯವರ ತೊಡೆ ಮೇಲೆ ಅವರು ಕೂಡ ಪ್ರಾಣವನ್ನು ಬಿಟ್ಟಿದ್ರು. ಈಗ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ರಾಘವೇಂದ್ರ ಅವರ ಮೂಲಕ. ಇನ್ನು ಮುಂದೆ ಯಾರಿಗೂ ಕೂಡ ಈ ರೀತಿಯಾಗಿ ಆಗಬಾರ್ದು ಟ್ರಾಫಿಕ್ನಲ್ಲಿ ಪ್ರಾಣ ಬಿಡುವಂಥ ಪರಿಸ್ಥಿತಿ. ಆಂಬ್ಯುಲೆನ್ಸ್ ಹೋಗುವಂಥ ಸಂದರ್ಭದಲ್ಲಿ ಒಂದು LED ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಬೇಕು, ಯಾವ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಮೈಕ್ನ ವ್ಯವಸ್ಥೆಯನ್ನು ಮಾಡಬೇಕು, ಅದ್ರ ಕೂಗ್ ಹೇಳಬೇಕು ರಾಮಯ್ಯ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ಅವಕಾಶವನ್ನು ಮಾಡಿಕೊಡಿ ಅಂತ. ಆಗ ಆ ಕಡೆ ಹೋಗುವಾಗ ಮೈಕ್ನಲ್ಲಿ ಕೂಗಿದ್ದು ಕೇಳಿಸಿದಾಗ ಮುಂದೆನೇ ಇದ್ದಂಥ ಟ್ರಾಫಿಕ್ ಪೊಲೀಸರು ಅಲ್ಲಿ ಟ್ರಾಫಿಕ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ರಾಘವೇಂದ್ರ ಕಳಕಳಿ ಇಷ್ಟೇ, ಮುಂದೆ ಈ ರೀತಿಯಾಗಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರದು ಅಂತ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ.